ஹலோ 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 ஏனா அகராத்திரண்ணா நீங்க அப்பனுக்கு சால ஆயிட்டு என்னோட அவராத்திரா அங்கல்ல என்ன கோபத்தில் ஆவுதோ நீங்க யாரு அண்ணா? தானோ அகராத்திரண்ணா அபிமானி யாருக்கு ಬೇಕು ಅಭಿಮಾನಿ? ನಿಮ್ ತಂದೆ ತಾಯಿಗೆ ತೋರಿಸು. ಅವನು ಅಹೋರಾತ್ರ ಒಬ್ಬಂಟಿ, ಯಾವ ಅಭಿಮಾನಿನೂ ಬೇಕಾಗಿಲ್ಲ, ಅಭಿಮಾನಿ ಸಂಘನೂ ಬೇಕಾಗಿಲ್ಲ, ಯಾವ ಇದು ನಿಮಗ್ ಬೇಕು? ಬೇಡದಿರೋ ನನಗ ಬೇಕು, ನನ್ನ ಅಭಿಮಾನಿ, ನನ್ನ ಹಕ್ಕು. ಏ, ಇವನ್ನ ಬದುಕೋಕ್ ಬಿಡಿ. ಅಭಿಮಾನ ಆದ್ರೆ ಇವನ್ನ ಕೆಲಸ ಮಾಡಕ್ ಬಿಡಿ, ವಿಡಿಯೋಗಳು ಮಾಡಕ್ ಬಿಡಿ. ಇಲ್ಲ ಬಿಡಲ್ಲ, ನಾವು ನಮ್ಗೆ ಬೇಕು, ಯಾವ ನಮಗೆ ಒಳ್ಳೆ ಮಾರ್ಗ ಬೇಕು, ಒಳ್ಳೆ ಹಿತವಚನ ಬೇಕು, ಒಳ್ಳೆ ಮಾರ್ಗದರ್ಶನ ಬೇಕು. ಇತ್ತೋಚನ ಬಿಡಕ್ ಆಗಲ್ಲ, ಕೊಡ್ತಾ ಇದೀನಲ್ಲ ಫೇಸ್ಬುಕ್ ಅಲ್ಲಿ, ಮತ್ತೇನಿದೆ ಪರ್ಸನಲ್? ಬೇಕು ನಮ್ಗೆ ಮಾತಾಡ್ಬೇಕು, ನಮ್ ಗುರುಗಳ ಹತ್ರ ನಮ್ಗ ಆಸೆ. ಯಾವನ ಗುರು? ನಿಮ್ ಅಪ್ಪ ಗುರು? ನಾನ್ ನನ್ನ ಅವರ ನನ್ನ ಅಹೋರಾತ್ರ ನಿಮ್ ಅಪ್ಪ ಗುರು, ನಿಮ್ ತಾತ ಗುರು? ನಮ್ಮ ಅಪ್ಪ ಇಲ್ಲ, ನಮ್ ತಾತ ಇಲ್ಲ, ಇರೋದ್ ನೀವೇ ನನ್ಗೆ. ಹಲೋ, ನೀವೇ ಬೇಕು, ನಿಮ್ಮ ಹತ್ರನೇ ಮಾತಾಡ್ಬೇಕು. ಯಾವ ನಿಮ್ಮ ಊರು ನಿಮ್ದು? ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕ್ ಹಿರೇಕಟ್ಗೇನಹಳ್ಳಿ. ಓಕೆ, ಏನ್ ಬೇಕು ಹೇಳು. ನನಗೆ ಏನ್ ಬೆಳೆ ಆಗ್ಬೇಕು, ನಾನು ಜನರಿಗೋಸ್ಕರ ಉಪಯೋಗ ಆಗ್ಬೇಕು, ನನ್ಗೂ ಆಗ್ಬೇಕು, ಆ ತರದ ಒಂದು ಮಾರ್ಗದರ್ಶನ ಬೇಕು ನನ್ಗೆ. ಎಷ್ಟೆಕರೆ ಜಮೀನ್ ಇದೆ? ನನಗೆ ಒಂದು 8 ಎಕರೆ ಇದೆ, ನೀರಾವರಿ ಇದೆಯಾ? ನೀರಾವರಿ ಇದೆ, 2 ಬೋರ್ ಇದೆ, ಬೋರ್ ಪೂರ ನೀರಿದ್ಯಾ? ಬೋರ್ ಪೂರ ಇಲ್ಲ, 1 ಇಂಚು 1.5 ಇಂಚು ಬರುತ್ತೆ. ಇದು ಇಷ್ಟು ವರ್ಷ ಏನ್ ಬೆಳೀತಿದ್ದೆ ಅಲ್ಲಿ? ಟೊಮೆಟೊ ಬೆಳೀತಾ ಇದ್ದೆ, ಸ್ವಲ್ಪ ರಾಗಿ ಬೆಳೆದಿದ್ದೆ, ಮೊನ್ನೆ ಸ್ವಲ್ಪ ರೇಷ್ಮೆ ಬೆಳೆದಿದ್ರೆ ಅದರಲ್ಲಿ ಏನು ಲಾಭ ಇಲ್ಲ. ರೇಷ್ಮೆ ಬಿಟ್ಟು ಏನ್ ಬೇಕಾದ್ರೂ ಮಾಡು, ರೇಷ್ಮೆ ಒಂದು ಮಾತ್ರ ಮಾಡ್ಬೇಡ ನೀನು. ಟೊಮೊಟೊ ಒಳ್ಳೆ ವ್ಯಾಪಾರ ಅದು. ತುಂಬಾ ಧನ್ಯವಾದಗಳು ನಮ್ಗೆ. ಟೊಮೊಟೊ ತುಂಬಾ ಇದುವರೆಗೂ ನಿನಗೆ ಕೈ ಕೊಟ್ಟಿಲ್ಲ ಟೊಮೊಟೊ, 100ಕ್ಕೆ 100 ಭಾಗ ಸತ್ಯದ ಮಾತು ಇದು. ಯಾಕಂದ್ರೆ ಈ ರೇಷ್ಮೆ ಯಾಕ? ರೇಷ್ಮೆ ಏನ ಜನಕ್ ತಿನ್ನಕ್ ಬೇಕಾ? ಈ ಬಟ್ಟೆಗೆ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಲೆನಿನ್ ಇದೆ, ಸರಿ ಎಲ್ಲಾ ಸರಿ ಇದೆ. ನಮ್ಮ ಸರಿ ಧರ್ಮದಲ್ಲಿ ಓಕೆ. ಎಲ್ಲೂ ರೇಷ್ಮೆ ಬಟ್ಟೆಗೆ ಹೇಳೇ ಇಲ್ಲ. ಈ ದೇವತೆಗಳಿಗೆಲ್ಲ ಉಡಿಸ್ಬಿಡ್ತಾರೆ. ಎಷ್ಟು ಹೌದಾ? ಲಕ್ಷ ಹುಳ ಕೊಂದ್ರೆ ಅದು ವಿಲ 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 ಕೊಲ್ಲೋದಂದ್ರೆ ಸುಮ್ನೆ ಕೊಲ್ಲಲ್ಲ, ವಿಲ 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 ಒದ್ದಾಡತ್ತೆ ಬಿಸಿ ನೀರಲ್ಲಿ. ಅಂತ ರೇಷ್ಮೆನ ಯಾವ ಧರ್ಮ ಹೇಳತ್ತೇಳು? ಯಾವ ಧರ್ಮ ಹೇಳತ್ತೇಳು ದೇವ್ರಿಗೆ ಉಡಿಸಿ ಅಂತ? ದೇವ್ರಿಗೆ ಉಡಿಸೋ ವೇದಗಳ ಕಾಲದಲ್ಲಿ ರೇಷ್ಮೆ ಬಟ್ಟೆ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಅಷ್ಟು ವೇದಗಳು ನಮಗೆ ಗೊತ್ತಿಲ್ಲ ಅವ್ರ ಹತ್ರ. ಬಟ್ ಏನಕ್ ಮಾಡಕ್ಕೋದೆ? ಯಾವ ಲಾಭಕ್ಕೋಸ್ಕರ ರೇಷ್ಮೆ ಮಾಡಿದೆ ನಿನ್ ಕತ್ತೆ? ಅದೇ ನನಗೆ ಸ್ವಲ್ಪ ಪಾಪಗಳು ಮುಚ್ಕೊಂಡಿರ್ಬೇಕು ಅಂತ ಈಗ ನೀವು ಹೇಳ್ತಾ ಏನ ಇದ್ದೀನಿ. ದುಡ್ಡಿಗೋಸ್ಕರ ಇನ್ನೊಬ್ಬರನ್ನ ನಿನ್ನ ಕಾಯಿಸ್ಬಿಟ್ರೆ ನನ್ಗೆ 1 ಕೋಟಿ ರೂಪಾಯಿ ಬರುತ್ತೆ, ನಿಮ್ ಮನೆಗೆ ಒಂದು 50 ಲಕ್ಷ ಕೊಡ್ತೀನಿ. ನೀನು ಬಿಸಿನೀರಿಗೆ ಬೀಳಕ್ ರೆಡಿ ಇದೀಯನಾ? ನೀವ್ ಹೇಳಿದ್ರೆ ಹೆಚ್ಚು ಕಮ್ಮಿ ಬಿದ್ದು ಬಿಡ್ತೀರಿ ಅನ್ನ ಒಳ್ಳೇದಾಗುತ್ತೆ ಅಂದ್ರೆ. ಕತ್ತೆ ಕಾಲ್ ಮುರಿತೀನಿ ನಿನ್ಗೆ. ಪಾಪ ಹೋಗ್ಲಿ, ರೇಷ್ಮೆ ಹುಳ ಯಾರ ಯಾರ ಸುಖಕ್ಕೋಸ್ಕರ ಬೀಳ್ಬೇಕು ಹೇಳ? ನಿಂಗ್ ಗೊತ್ತಾ ರೇಷ್ಮೆ ಹುಳದಿಂದ ಏನ್ ಉಪಯೋಗ ಅಂತ ನೀನ್ ಕೇಳಬಹುದು ಅಲ್ವಾ? ರೇಷ್ಮೆ ಹುಳದಿಂದ ಏನ್ ಉಪಯೋಗ ಅಹೋರಾತ್ರ? ಅದನ್ನ ಬಟ್ಟೆ ಆದ್ರೂ ಮಾಡ್ಕೋತೀವಿ ಅಂತ ಹೇಳ್ಬೋದು. ಗೊತ್ತಾ ರೇಷ್ಮೆ ಹುಳನ ದೇವ್ರು ಏನಕ್ ಜನ್ಮ ಕೊಟ್ಟಿದ್ದಾರೆ? ಇಲ್ಲ ಗೊತ್ತಿಲ್ಲ ಸರ್. ಏ, ರೇಷ್ಮೆಯಂತಹ ಹಣ್ಣುಗಳ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಚಿಟ್ಟೆಗಳು ಹೊರಗ್ ಬರುತ್ತಲ್ಲ, ಓಕೆ 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 ರೇಷ್ಮೆಯಂತಹ ಹಣ್ಣುಗಳು ಹೌದು. ಪರಾಗಸ್ಪರ್ಶ ಮಾಡೋದಕ್ಕೆ ಓಕೆ ಓಕೆ ರೇಷ್ಮೆ ಹುಳನ ಹುಟ್ಟಿಸಿದ್ದಾರೆ ದೇವ್ರು. ಓಕೆ, ಏನ್ ನೀನು ಏನಾಯ್ತು? ಚಿಟ್ಟೆಗೋಸ್ಕರ ಅದಕ್ಕೆ ರೇಷ್ಮೆ ಬಿಟ್ಟು ಏನ್ ಬೇಕಾದ್ರೂ ಮಾಡು. ಸಿರಿಧಾನ್ಯಗಳನ್ನ ಮಧ್ಯೆ ಮಧ್ಯೆ, ಟೊಮೊಟೊ ಮಧ್ಯೆ ಮಧ್ಯೆ, ಓಕೆ ಓಕೆ ನೀರ್ ಜಾಸ್ತಿ ಬೇಕಾಗಿಲ್ಲ ಸಿರಿಧಾನ್ಯಗಳಿಗೆ. ಸರಿ ಸರಿ. ಸಿರಿಧಾನ್ಯ ಬೆಳೆಸು, ಅದು ಸುಮ್ನೆ ಮನೆಗೆ ಬಳಸ್ತಾ ಇರು. ಹೆಚ್ಚಿಗಾದ್ರೆ ನೀನ್ ಸ್ವಲ್ಪ ಇದು ಮಾಡು, ಅಂಗಡಿಗಳಿಗೆ ಮಾರಕ್ ಶುರು ಮಾಡು, ಆರೋಗ್ಯವಾದ ಅಂಗಡಿಗಳಿಗೆ. ಮತ್ತೆ ಖಂಡಿತ. ತೋಟ ಸುತ್ತಲೂ ಇದೆಯಲ್ಲನಾ? ಹೌದೌದೌದು. ತೋಟ ಸುತ್ತಲೂ ನೀನು ಇದು ಮಾಡು, ಮರಗಳನ್ನು, ಒಳ್ಳೆ ಹಣ್ಣಿನ ಮರಗಳು. ತುಂಬಾ ಧನ್ಯವಾದಗಳು. ಶ್ರೀಗಂಧದ ಮರ, ಟೀ ಕುಡ್ಡು, ಈ ಎಲ್ಲ ಮರಗಳನ್ನ ಇದರಲ್ಲಿ ಫುಲ್ ಜಮೀನ್ ಸುತ್ತಲೂ ನೆರಳಾಗತ್ತೆ, ಫಲ ಬರಲ್ಲ ಅಂತ ಹೋದ್ರು ಪರವಾಗಿಲ್ಲ, ಜಮೀನ್ ಸುತ್ತಲೂ. ಏನ್ ಗೊತ್ತಾ, ಮರ ಏನ್ ಮಾಡತ್ತೇಳು, ಮಳೆನ ಸೆಳೆಯತ್ತೆ. ಊರಿಗೆಲ್ಲ ಮಳೆ ಇಲ್ದಿದ್ರು ನಿನ್ ಜಮೀನಿಗೆ ಮಳೆ ತೊಂದ್ರೆ ಆಗಲ್ಲ. ಮತ್ತೆ ಭೂಗರ್ಭದ ಜಲ ಇದೆಯಲ್ಲ ನಿನ್ ಬೋರಲ್ಲಿ 1.5 ಇಂಚ್ ಇದೆಯಲ್ಲ, ನೀನ್ ಎಲ್ಲಾ ಮರಗಳು ಹಾಕ್ಬಿಟ್ರೆ ಏನಾಗತ್ತೇಳು? ಅದು ಎಷ್ಟ್ ಇಂಚ್ ಬರುತ್ತೆ ಅಂದ್ರೆ ನೀನೇ ಗಾಬರಿ ಆಗ್ಬಿಡ್ತೀಯ.
ಓಕೆ 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 ಹಾಗಾದ್ರೆ ಮಾಡ್ತೀಯಾ? ಓಕೆ ಓಕೆ ಏನ ಒಳ್ಳೆ ಹುಡುಗ ನೀನು, ಏನೋ ನಿನ್ಗೆ ನೀವು ಏನು ತೊಂದರೆ ಆಗಲ್ಲ ಬಿಡು. ಕಾಲ್ಸಿಕ್ ಮಾತಾಡಿದ್ದೆ ತುಂಬಾ ನನಗೆ ಖುಷಿ ಆಗ್ತಾ ಇದೆ ಅವ್ರ ಹತ್ರ. ಯಾವನು ಅವ್ರ ಹತ್ರ, ಅವನು ಯಾವನು ಅವ್ರ ಹತ್ರ ಇವತ್ತಿರ್ತಾನೆ ನಾಳೆ ಇರೋದಿಲ್ಲ, ನಮ್ಮ ಗುರುಗಳು, ಮರ್ತೋಗ್ಬೇಕು. ನಮ್ಮ ಆದ್ಯ ದೈವ, ನಮ್ಮ ಮಾರ್ಗದರ್ಶಕ, ಹಿತೈಷಿ, ಬಿಡ ಇನ್ನೂ ಪದಗಳಿದಾವೆ ಅಷ್ಟೇ ನಮ್ಗೆ. ಒಂದು ನನ್ನ ಕಡೆ ಅವ್ರ ಹತ್ರನ ಹುಡುಕ್ತಾ ಇದಾರೆ, ಒಂದು ನನಗೆ ಕಡೆ ಕಾಸ್ಟ್ ಅವ್ರ ಹತ್ರನ ಇದೆ. ಹುಡುಕ್ತಾ ಇದಾರೆ ಹೊಡಿಯೋದಕ್ಕೆ, ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಖಂಡಿತ ತಪ್ಪದು, ಅದೊಂದು ದೊಡ್ಡ ಇದಾಗುತ್ತೆ. ಅವ್ರನ್ನ ಏನಾದ್ರು ಆ ತರ ಇದಾರ ಅಂದ್ರೆ ಯಾವ್ದೇ ಸ್ವಾರ್ಥಕ್ಕೆ, ನೀವು ಬಾಂಬೆಯಲ್ಲಿ ಇದ್ರೆ ನಾವ್ ಇಲ್ಲೆಲ್ಲಾದ್ರೂ ಇದ್ರೆ ನಾವು ನೋಡ್ಬೋದಾಗಿತ್ತೇನೋ ಅಂತ ಹೇಳಿ ಒಂದು ಆಸೆ. ಏನಕ್ಕೆ ನೋಡ್ಬೇಕು ಸುಮ್ನೆ, ಇದೊಂದು ಶುರು ಮಾಡ್ಬಿಡಿ. ಇವಾಗ ಫೋನ್ ಅಲ್ಲೇ ಬದುಕೋಕ್ ಆಗ್ತಿಲ್ಲ, ನೋಡೋ ಆಸೆಗಳು ಬಿಟ್ಬಿಡು. ಇಲ್ಲ ಅವ್ರ ಹತ್ರ ನಾವು ಸ್ವಲ್ಪ ಒಂದ್ಸಾರಿ ನೋಡಿ ನಿಮ್ ಕಾಲಕ್ಕೆ ಬೀಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಅಷ್ಟೇ. ಯಾವನು ನಿನ್ ಕಾಲಿಗೆ ನಾನು ಬಿದ್ದು ಬಿಡ್ತೀನಿ, ನನ್ನ ಬಿಟ್ಟು ಬಿಡಪ್ಪ. ಖಂಡಿತ ಬೇಡ, ಇಲ್ಲ ನಿನ್ ಕಾಲ್ಗೆ ಬೀಳ್ಬೇಕು ಅವ್ರ ಹತ್ರ. ನಾನು ಹ್ಮ್ ಆಯ್ತು, ಇದು ಸಾಕು. ನಿಮ್ ಊರು ಅಂದ್ರೆ ನಿಜವಾಗ್ಲೂ ನನಗೆ ಖಂಡಿತ ನಿಮ್ ಊರು. ಏಯ್ ಹೇಳಿದ್ರು ಏಯ್, 25 ವರ್ಷ ಆಯ್ತು ಸುಮಾರು, 1990ರಿಂದ 92ರ ಮಧ್ಯೆ, ಓಕೆ 94ರ ಟೈಮು, ತೊಂಬತ್ ತೊಂಬತ್ತ ಮೂರು ತೊಂಬತ್ ನಾಲ್ಕರ ಟೈಮು. 46 ವರ್ಷ. ಏಯ್, 93 94 ಓಕೆ 46 ವರ್ಷ ಅಲ್ಲ, ಹಾಂ 25 26 ವರ್ಷ ಆಗಿದೆ. ಓಕೆ ಆ ಟೈಮಲ್ಲಿ ನಿಮ್ಮೂರಿನ ಒಬ್ಬ ದೊಡ್ಡ ವ್ಯಕ್ತಿ ಚೌಡರೆಡ್ಡಿ ಅಂತ, ಓ ಹೋಮ್ ಮಿನಿಸ್ಟರ್ ಆಗಿದ್ರು. ಹೋಮ್ ಹೋಮ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರು ಇದೆ ಎಷ್ಟು, ನನಗೆ ಮಿನಿಸ್ಟರ್ ಈ ರೀತಿ ಸಿಂಪಲ್ ಆಗಿ ಬದುಕ್ತಾರ ಅಂತ ಅನ್ಸಿದ್ದು ಅವಾಗ್ಲೆ. ಅವರು ಓಕೆ ಸ್ನೇಹ ಹಾಂ ಬೆಳೆಸಿದ್ರು, ತುಂಬಾ ದೊಡ್ಡ ಓಕೆ ವ್ಯಕ್ತಿ ಅವರು. ಹೌದು 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 ಆ ವ್ಯಕ್ತಿ ನನಗೆ ಮಿನಿಸ್ಟರ್ ಅಂದ್ರೆ ಈ ಪಿಕ್ಚರ್ ಗಳಲ್ಲಿ ಎಲ್ಲ ಅಂತದಲ್ಲೆಲ್ಲ ತೋರಿಸ್ತಾರಲ್ಲ, ಮೋಸ ವಂಚನೆ ಅದು ಯಾವ್ದಾವ್ದು ಪಿಕ್ಚರ್ ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಓಕೆ ಓಕೆ ಆದ್ರೆ ಈ ವ್ಯಕ್ತಿನ ನೋಡಿದ ಮೇಲೆ ಮಿನಿಸ್ಟರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಗೌರವ ಬಂತು ನಂಗೆ. ಅಂತ ವ್ಯಕ್ತಿ ಚಿಂತಾಮಣಿಯ ಚೌಡರೆಡ್ಡಿ. ಆ ವ್ಯಕ್ತಿ ಒಂದ್ ದಿವ್ಸ ಬಂದು ಹೇಳಿದ್ರು, ನಿಮ್ ಗವಿಗಂಗಾಧರೇಶ ದೇವಸ್ಥಾನದ ಒಂದು ನಮ್ಮೂರ ಹತ್ರ ಒಂದು ಬಂಡೆ ಇದೆ, ಓಕೆ ಆ ಬಂಡೆ ತುಂಬಾ ಉದ್ದ ಇದೆ, ಹೌದು ಅಲ್ಲಿ ಯಾಕೋ ಕೂತ್ಕೊಂಡ್ರೆ ಮನಃಶಾಂತಿ ಇರುತ್ತೆ, ಶಿವನ ಮಂದಿರ ಕಟ್ಟಬೇಕು ಅಂತ ಹೇಳಿದ್ರು. ಅವರು ಬಿ ಕೆ ಎಸ್ ವರ್ಮಾ ಅಂತ ಒಬ್ಬ ಆರ್ಟಿಸ್ಟ್ ಇದಾರೆ, ಓಕೆ ಅವ್ರ ಜೊತೆ ಕರ್ಕೊಂಡೋದ್ರು, ಅಂದ್ರೆ ಅವ್ರ ನಾನೇ ಕರ್ಕೊಂಡೋದೆ, ನನ್ನ ಸ್ನೇಹಿತರವರು ಬಿ ಕೆ ಎಸ್ ವರ್ಮಾ. ಓಕೆ 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 3 ಜನ ಹೋದ್ವಿ, ಚೌಡರೆಡ್ಡಿ ಅವರು, ಬಿ ಕೆ ಎಸ್ ವರ್ಮಾ ತುಂಬಾ ಶ್ರೇಷ್ಠವಾದ ಕಲಾವಿದ, ನಮ್ಮ ಕರ್ನಾಟಕದ ಆಸ್ತಿ. ಓಕೆ ನಾವು 3 ಜನ, ಓನ್ಲಿ ಖಾಲಿ ಬಂಡೆ ಇತ್ತು, ಅದನ್ನ ವಿದೇಶದಿಂದ, ಗವಿಗಂಗಾಧರೇಶ ದೇವಸ್ಥಾನ ಹೆಂಗೆ ಗುಹೆ ಇದೆಯೋ ಹಂಗೆ ವಿದೇಶದಿಂದ ಮಿಷನ್ಸ್ ತರಿಸಿ ಇದನ್ನ ಒಳಗಡೆ ಗುಹೆ ಮಾಡಬೇಕು, ಒಳಗಡೆ ದೇವರಿದ್ದಾರೆ ಅನ್ಸತ್ತೆ ಅಂತ ಅವ್ರು ಹೇಳಿದ್ರು ಚೌಡರೆಡ್ಡಿ. ಓಕೆ ಅವ್ರ ವ್ಯಕ್ತಿತ್ವ ಖುಷಿ ಆಯ್ತು ನನಗೆ, ಏನೋ ಒಂಥರ ನಿಷ್ಕಲ್ಮಶ, ಕರಪ್ಷನ್ ಅನ್ನೋದು ಜೀರೋ, ಹೌದು ಮತ್ತೆ ತೇಜಸ್ವಿ, ಮತ್ತೆ ಈ ಭಯ ಅನ್ನೋದಿಲ್ಲ, ಅಭಯ ಭಯನೇ ಇಲ್ಲ ಆ ಮನುಷ್ಯನಿಗೆ, ಎಷ್ಟು ವೈರಿಗಳಿದ್ರು ಭಯ ಇಲ್ವಂತೆ. ಹೌದು ತುಂಬಾ ಗೌರವ ಬಂತು. ಅವ್ರ ಧರ್ಮಪತ್ನಿ ಕೂಡ ತುಂಬಾ ಒಳ್ಳೆಯವರು. ಹೌದು ಹೌದು ಮತ್ತೆ ಅದು ಅಲ್ಲಿ ಆ ಬಂಡೆ ಮೇಲೆ ಬಿ ಕೆ ಎಸ್ ವರ್ಮಾ ಶಿವ ಜಲ ಭೂಮಿ ಇದು ಭೂಮಿ ಮೇಲೆ ಗಂಗಾವತರಣದ್ದು ಪಿಕ್ಚರ್ ಬರೆದ್ರು, ನಿಂತ್ಕೊಂಡಿರೋ ಶಿವ ತಲೆಯಿಂದ ಗಂಗೆ ಬರೋದು, ಹಿಂಗೆ ಮಾಡಿಸ್ಬೇಕು ಈ ಬಂಡೆನ ಕೆತ್ತಿಸ್ಬೇಕು ಅಂತೇಳಿ ಕೆಳಗಡೆ 3 ಗುಹೆ ಎಲ್ಲ ಕೊರಿಬೇಕು ಅಂತ ಹೇಳಿದ್ರು. ಮತ್ತೆ ಆ ದರ್ಶನ ಯಾವತ್ತು ಮಾಡ್ಲಿಲ್ಲ ಅಹೋರಾತ್ರ, ಆದ್ರೆ ಅದು ಏನಾಗಿದೆಯೋ ಇನ್ನು ಅಷ್ಟು ಗೊತ್ತಿಲ್ಲ, ಅಲ್ಲಿ ದೇವಸ್ಥಾನ ಆಗಿರ್ಬೋದು ಫಿನಿಶ್ ಆಗಿದೆ. ಅಂತ ವ್ಯಕ್ತಿಗಳೆಲ್ಲ ಇರೋ ಅಂತ ವೀರ ಭೂಮಿ ಅದು. ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಟ್ಟಿದ್ದಾರೆ ಚಿಂತಾಮಣಿಲಿ. ಚಿಂತಾಮಣಿಯಲ್ಲಿ ನಮಗೆ ಇಷ್ಟವಾಗೋದು ಅಂದ್ರೆ ಆ ಸಿಂಹದ ತಲೆ ಆ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ, ಮತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ಪ್ರತಿ ಹಾಲಿಡೇಸ್ಗೂ ಆಡಿರುವಂತ ಜಾಗ ಅದು, ಓಕೆ 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 ತುಂಬಾ ಖುಷಿ ಆಗುತ್ತೆ. ಊರಲ್ಲಿ ಏನೋ ಒಂದು ಪವರ್ ಇದೆಯೋ ಚಿಂತಾಮಣಿ. ಮತ್ತೆ ಅದೇನು ಗೊತ್ತಾ, ಭೀಮಾ ಬಕಾಸುರ ಕೈವಾರದ ಬೆಟ್ಟದಲ್ಲಿ ಯುದ್ಧ ಮಾಡಿದಾಗ ಭೀಮಾ ಬಕಾಸುರನ ಮೇಲೆ ಎಸೆದ ಕಲ್ಲುಗಳು ಚಿಂತಾಮಣಿಲಿ ಹೋಗಿ ಬಿದ್ದಿದೆ. ನಮಗೆ ವಿಷಯ ಗೊತ್ತಿಲ್ಲ. ಅದು ಒಂದು ಗುಡಿ ಇದೆ, ನೀವು ನೋಡಬಹುದಲ್ಲ, ದೊಡ್ಡ ಬಂಡೆ, ಬಂಡೆ ಒಳಗೆ ಗುಹೆ, ಆ ಗುಹೆ ಒಳಗೆ ಒಂದು ದೇವರಿದ್ದಾರೆ, ಅದು ಬಂಡೆ ಬೆಟ್ಟದ ಕೆಳಗಡೆ ಇದೆ ಅದು. ಸರಿ ಸರಿ, ಇದು ಹಂಗೆ ತುಂಬಾ ಒಳ್ಳೆ ಊರು ಕಣ ಅದು. ಅವ್ರ ಹತ್ರ ಅಲ್ಲಿ ಬೂರ್ಮಾಕಲ್ ಪಲ್ಲಿ ಅಂತ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಗೊತ್ತಾ?
ಹೌದು ಶ್ರೀನಿವಾಸಪುರ ರೋಡ್ ಅಲ್ಲೇ. ಅದೆಷ್ಟು ಚೆನ್ನಾಗಿದೆ ಅಬ್ಬೋ ಚಿಂತಾಮಣಿ ಮಣ್ಣೆ ಒಂಥರ ಸುಂದರ ಕಣ. ಮತ್ತೆ ಚಿಂತಾಮಣಿಗೆ ಸರ್ಕಸ್ ಬರೋದು, ಗ್ರ್ಯಾಂಡ್ ಸರ್ಕಸ್, ನ್ಯೂ ಗ್ರ್ಯಾಂಡ್ ಸರ್ಕಸ್, ಪ್ರಕಾಶ್ ಸರ್ಕಸ್ ಇವೆಲ್ಲ. ಓಕೆ ಅವಾಗ ಸರ್ಕಸ್ ಬಂದ್ರೆ ಆ ಸರ್ಕಸ್ ಎಷ್ಟು ದಿನ ಇದ್ರೆ ನಾವು ಅಲ್ಲಿ ಅಷ್ಟು ದಿನ ಚಿಂತಾಮಣಿಲಿ ಆಲ್ಟ್, ದಿನ ಓಹೋ ಆಲ್ಟರ್ನೇಟಿವ್ ಡೇ ಪಿಕ್ಚರ್ಗೆ ಹೋಗೋದು, ಸರ್ಕಸ್ಗೆ ಹೋಗೋದು, ಓಕೆ ಆನೆಗಳು ಸಿಂಹಗಳು ಎಲ್ಲ ಬರೋದು. ಅಲ್ಲಿ ಲೈಟ್ ಹಾಕಿದ್ರೆ ನಮ್ಮೂರಲ್ಲಿ ಲೈಟ್ ಬೀಳ್ತಿತ್ತು ಪಾತ್ಪಾಳ್ಯದಲ್ಲಿ. ಓಹೋ ಅವ್ರ ಹತ್ರ ನೀವು ಅನುಮತಿ ಕೊಟ್ರೆ ನಂದು ಒಂದು ಖಾಸಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಹೇಳ. ಏ ಇದೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ಏನೋ ಪರವಾಗಿಲ್ಲ, ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಒಂದು ವರಾನ್ ನೋಡಿದಿರಿ ಏನನ್ನ, ನಿಮ್ಮ ಅನುಮತಿ ತಗೊಂಡು ಕೇಳ್ತಾ ಇದ್ದೀನಿ, ಮತ್ತೆ ಬೈಬೇಡಿ ನೀವು. ಹೇಳ ಬೈಬೇಡಿ ಒಳ್ಳೇದಾಗುತ್ತೆ, ಅದು ಒಂಥರ. ಹೇಳು. ಅದೇ ನಮ್ಮ ಮಗಳಿಗೆ ಒಂದು ಹುಡುಗನ್ ನೋಡಿದಿರಿ, ಏನ್ ಹೇಳ್ತೀರಾ ಅದನ್ನ ಒಂಚೂರು ಹಂಗೆ ಹೇಳ್ಬಿಟ್ರೆ. ನಿಮ್ ಮಗಳಿಗೆ ಒಳ್ಳೇದಾಗತ್ತೆ, ಇದಾಗತ್ತಾ ಇಲ್ವಾ? ಹುಚ್ಚರ ತರ ಒದ್ದಾಕ್ಬಿಡ್ತೀನಿ ಕತ್ತೆ, ಇಡು ಫೋನು. ನಿಮ್ ಮಗಳಿಗೆ ಒಳ್ಳೇದಾಗತ್ತೆ, ನೀನ್ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ರೇಷ್ಮೆ ಹುಳುಗಳ ವಿಚಾರದಲ್ಲಿ ನೀನು ಅಶ್ಲೇಷ ಬಲಿ ಅಂತ ಒಂದು ದೋಷಕ್ಕೆ ಬಲಿಯಾಗಿದ್ಯಾ. ಅದಕ್ಕೆ ನೀನು ತುಂಬಾ ದವಸ ಧಾನ್ಯಗಳ ನವಧಾನ್ಯಗಳನ್ನೆಲ್ಲ ಮಿಕ್ಸ್ ಅವ್ರ ಹತ್ರ ಮಾಡಿ. ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಇವಳು 3 ದಿವಸ ದಿನಗಡಿ ಮಾತು ಹೇಳಿದಾಳೆ ಅವ್ರ ಹತ್ರ. ಇಲ್ಲಿ ನನ್ನ ಪಕ್ಕದಲ್ಲಿ ಇದ್ದಾಳೆ, ಏಯ್ ಹೇಳ್ಬಿಡಿ ಹೇಗೆ ಪೂರ ಹೇಳೋದ್ ಕೇಳ. ಅವ್ರ ಹತ್ರ ಎಲ್ಲ ನವಧಾನ್ಯಗಳು ಉಪ್ಪು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ. ಅವ್ರ ಹತ್ರ ಹೇಳಮ್ಮ. ಸರ್ ಇವರು ಅವ್ರ ಹತ್ರ ಸರ್ ಅವ್ರ ಹತ್ರ ಇವರು ಸ್ವಲ್ಪ ಅವ್ಲು ಗನ್ ಹಿಡಿತಾರೆ ಸರ್ ಅವ್ರ ಹತ್ರ ಹಂಗೆ. ಇಲ್ಲ ಅವನು ಕೊಲ್ಲೋದಿಲ್ಲ ಬಿಡು, ಅವನು ಹಿಡಿತಾರೆ, ಅವನಿಗೇನಾಗಲ್ಲ, ಅವನು ಅವ್ಗೆ ಹೆಲ್ಪ್ ಮಾಡಿದಾನೆ ತುಂಬಾ. ಅದೇ ಈ ರೇಷ್ಮೆ ಹುಳದ್ದು ಸ್ವಲ್ಪ ದೋಷ ಇದೆ, ನವಧಾನ್ಯಗಳೆಲ್ಲ ಒಂದೊಂದು 10-10 ಕೆಜಿ 9 ಕೆಜಿ ತರಿಸ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಪೌಡರ್ ಮಾಡಿ, ಬೆಲ್ಲನು 10 ಕಿಲೋ, ಉಪ್ಪು ಒಂದು 10 ಕಿಲೋ ಎಲ್ಲ ಸೇರಿಸಿ ಪೌಡರ್ ಮಾಡಿ ನಿಮ್ ಜಮೀನಲ್ಲೆಲ್ಲ ಚೆಲ್ಲಿ, ಈ ದೋಷ ಹೊರಟೋಗಿ ಮಕ್ಕಳಿಗೂ ಎಲ್ಲಾರ್ಗು ಒಳ್ಳೇದಾಗುತ್ತೆ, ಇನ್ ಮುಂದೆ ಇಂಥ ಕೆಲಸ ಮಾಡಲ್ಲ ಅಂತ ದೇವ್ರ ಹತ್ರ ಹೇಳಿ. ಅವ್ರ ಹತ್ರ ನಾವ್ ಇರೋಣ, ಇನ್ನ ಬೇರೆ ಕಾಲರ್ಸ್ ಕಾಯ್ತಾ ಇರ್ತಾರೆ. ಯಾವ ಕಾಲರ್ಸ್ ಇಲ್ಲ ಕತ್ತೆ, ಒದ್ದಾಕ್ಬಿಡ್ತೀನಿ, ಯಾರು ಕಾಲ್ ಮಾಡೋದೇ ಬೇಡ ನಂಗೆ, ಬಿಡ್ರೋ ನನ್ನ ಕೇರ ಮಾಡ್ಬೇಕು. ನಾನು ಬಿಡಲ್ಲ ಅಂತ ಹೇಳಿದೀನಿ. ಅಷ್ಟೇ ಏನೋ ಒಂದು ಆಟ, ಎಷ್ಟೋ ವಿಡಿಯೋ ಎಲ್ಲ ಮಾಡಿ ಒಂದು ಏನಾದ್ರೂ ರಿಲ್ಯಾಕ್ಸ್ ಆಗಿರೋಣ ಅಂದ್ರೆ ಫೋನ್ಗಳು ಮಾಡ್ತೀರಾ ನೀವು? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ನಾವು ಮಾಡೇ ಮಾಡ್ತೀರಿ, ಬಿಡಲ್ಲ. ಆಯ್ತು ಇಡು ಫೋನು. ಓಕೆ.